ಏನ್ ಸರ್ ಎಷ್ಟು ದಿನ ಇರ್ತೇವೆ ಇಲ್ಲೋ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ? ನಾನು ಎಷ್ಟು ದಿನ ಇರ್ತೀನಿ ಅಂತ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ? ನಾನು ಹೋತು ಮನುಷ್ಯನಿಗೆ ಗ್ಯಾರಂಟಿನಾ, ನಿಮ್ಗೆ ಗ್ಯಾರಂಟಿನಾ? ಇಷ್ಟು ವರ್ಷ ಯಾರು ನಾನೇನಂದೆ, ನಾನು ಇರೋವರೆಗೂ ಚೆನ್ನಾಗಿ ಓದಿ ಅಂತ ಮನುಷ್ಯನ ಗ್ಯಾರಂಟಿ ಇದೆಯಾ? ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ಯಾರು ಎಲ್ಲಿ ಹೋಗ್ತಾರಂತಲೂ ಗೊತ್ತಿಲ್ಲ. ಈಗ ಏನಾಗಿದೆ, ಮನುಷ್ಯನ ಒಂದು ಸಮಯದ್ದು ನಾವು ಹೇಳೋಕ್ಕಾಗಲ್ಲ, ಇದ್ದಂಗಿಂದ ಹೋಗ್ಬಿಡ್ತಾರೆ. ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಟ್ಟಿದ್ದಾನೆ, ನಾನು ಇರೋವರೆಗೂ ಚೆನ್ನಾಗಿ ಓದಬೇಕು, ನಾನು ಇರೋವರೆಗೂ ಈ ಥರ ತಯಾರು ಮಾಡ್ತೀನಿ. ವೈರಾಗ್ಯದ ಮಾತು ಒಂದು ಸ್ವಲ್ಪ ಈ ರೀತಿ ಹಿಂಗೆ ಹೇಳುವಂಥದ್ದು ಈ ಒಂದು ಸಭೆಯಲ್ಲಿ ನಾನು ಎಷ್ಟು ದಿವಸ ಇರ್ತೀನೋ, ಸಚಿವನಾಗಿರ್ತೀರೋ ಇಲ್ಲ ಅನ್ನೋದು? ಸಚಿವ ಅಂತ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ದು ನಾನು. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ, ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ, ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರೆದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ, ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನು ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಹೋಗುವಾಗೇನು ನಾನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ, ನಾವು ಸತ್ತ ಮೇಲೆ ನಾಲ್ಕು ಜನ ಕಣ್ಣನ್ನೀರಾಗಬೇಕು, ಇನ್ನು ಮಹಾನ್ ಒಳ್ಳೆ ಒಳ್ಳೆ ವ್ಯಕ್ತಿ ಇದ್ದಪ್ಪ ಇವನು ಸತ್ತೋಗ್ಬಿಟ್ಟ ಇವನು ಅಂತ ನಾಲ್ಕು ಜನ ಕಣ್ಣಲ್ಲಿರೋ ಥರ, ಅದೇ ದೊಡ್ಡ ಆಸ್ತಿ, ಬೇರೆ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ ಅದಕ್ಕಂತ ಹೇಳಿದ್ದು ನಾನು.